ಹೇಗಿತ್ತು ಫಿಲಮ್? ಸೂಪರ್ ಇದೆ ಅಂತ ಸರ್. ಹೇಗಿತ್ತು ಸರ್ ಫಿಲಮ್ ಸರ್? ಹೇಗಿತ್ತು? ಚೆನ್ನಾಗಿದೆ ಸರ್, ಒಳ್ಳೆ ಸ್ಟೋರಿ ಇದೆ. ಓಕೆ ಸರ್, ಏನು ಇಷ್ಟ ಆಯ್ತು ಸರ್ ನಿಮಗೆ? ಸರ್ ಹೇಗಿದೆ ಸರ್? ಹೇಗಿದೆ ಸರ್? ಹೇಗಿದೆ ಸರ್ ಸರ್ ಹೇಗಿದೆ? ಏನು ಇಷ್ಟ ಆಯ್ತು ಸರ್? ಒಳ್ಳೆ ಮೆಸೇಜ್ ಇದೆ, ಪ್ರೈವೇಟೈಸೇಷನ್ ಸ್ವಲ್ಪ ಕ್ಲೋಸ್ ಮಾಡಿ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿ ನಡೆಸಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್. ಒಳ್ಳೆ ಮೆಸೇಜ್ ಇರೋ ಎಲ್ಲರೂ ಫ್ಯಾಮಿಲೀಸ್ ಅಂತ ಬಂದು ನೋಡ್ಬೋದು. ಓಕೆ ಸರ್. ಓಕೆ ಸರ್, ಏನು ಇಷ್ಟ ಆಯ್ತು ಸರ್ ಫೈಟಿಂಗು? ಧನ್ಯವಾದ ಹೇಳ್ಬೇಕು ಡಿಬಾಸ್ ಅವರಿಗೆ. ಓಕೆ ಓಕೆ ಸರ್. ಸರ್ ಹೇಳಿ ಸರ್ 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 ಹೇಗಿದೆ? ಓಕೆ ಸರ್. ಏನು ಓಕೆ ಸರ್ ಏನು ಓಕೆ ಸರ್ ಹೌದು ಕೇಳಬಾರದು. ಹಾಂ, ನಮ್ಮ ಮಕ್ಕಳು ನಂಗೆ ಉದ್ದಾರ ಮಾಡೋಕೆ ಸರ್. ಸರ್ ಹೇಗಿದೆ ಮೇಡಮ್? ಹೇಗಿದೆ ಸರ್ ಹೇಗಿದೆ ಮೇಡಮ್? ಹೇಗಿದೆ ಫಿಲಮ್? ಏನು ಇಷ್ಟ ಆಯ್ತು ಮೇಡಮ್? ಸರ್ ಹೇಗಿದೆ ಫಿಲಮ್? ಸರ್ ಹೇಗಿದೆ ಸರ್ ಹೇಗಿದೆ ಸರ್ ಹೇಗಿದೆ ಫಿಲಮ್? ಓಕೆ ಹೇಗಿದೆ ಸರ್ ಹೇಗಿದೆ ಸರ್? ಓಕೆ ಜೈ ದೇವಾಸ್. ಬ್ರೋ ಬನ್ನಿ ಬನ್ನಿ ಸರ್. ಹೇಗಿದೆ ಮೂವಿ ಸರ್? ಹೇಗಿದೆ ಸರ್? ಹೇಗಿದೆ ಮೂವಿ ಸರ್? ಹೇಗಿದೆ ಮೂವಿ ಅಣ್ಣ? ಹೇಗಿತ್ತ ಅಣ್ಣ? ಹಾಂ, ಹೇಗಿತ್ತು ಮೂವಿ ಮೇಡಮ್? ಹೇಗಿದೆ ಪಾನ್ ಎಷ್ಟು ಆಯ್ತಾ? ಹಾಂ, ಹೇಗಿದೆ ಮೂವಿ? ನೋಡ್ಬೇಕಾದಂಥ ಸಿನಿಮಾ ಇದು. ಈಗ ನಾವು ಪ್ರಸಕ್ತ ಸಿನಿಮಾಗಳು ನೋಡಿದ್ದಂಥ ಒಂದು ಸಿನಿಮಾದಲ್ಲಿ ಇದು ಒಂದು ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದೊಂದು ಜನಗಳಿಗೆ ತಿಳಿಸ್ತಕ್ಕಂಥ ಒಂದು ವಿಚಾರ ಇದು. ಒಂದು ನೋಡಬೇಕು, ಒಂದು ಒಂದು ಮೆಸೇಜ್ ಇದೆ ಇದರಲ್ಲಿ. ಲಾಸ್ಟಿಗೆ ಹೋಗ್ಬೇಕಾದ್ರೆ ಯಾರಿಗೂ ಮೋಸ ಆಗ ಒಂದು ಒಳ್ಳೆ ಮೆಸೇಜ್ ತೊಗೊಂಡೋಗ್ತೀರಾ. ಮೆಸೇಜ್ ಅಂತೂ ಸೂಪರ್ ಆಗಿದೆ. ಫೈಟ್ ಸೀನ್ ಅಂತೂ ಬೆಂಕಿ. ಫೈಟ್ ಸೀನ್ ನೋಡೋಕ್ಕಾಗಲ್ಲ, ನೋಡ್ತಾರೆ ಎರ್ಕೊಂಡು ಸಾಲಲ್ಲ. ಇನ್ನೂ ಆ ಫೈಟ್ ಸೀನ್ ಕೊಟ್ಟಿದ್ದಾರೆ ಹಿಂಗಿದೆ ಅಂತ ಅನ್ಸಿರೋದಂದರೆ ಹೇಳೋಕ್ಕೆ ಆಗಲ್ಲ. ಅದು ಸಾಂಗ್ಸು ಸಾಂಗ್ಸಲ್ಲಿ ಪುಷ್ಪತೆ ಸಂಘ ಹೈಲೈಟ್ ಈ ಸಿನಿಮಾದಲ್ಲಿ. ಸ್ಕ್ರೀನ್ ಮೇಲೆ ಫೋಟೋ
ಹೇಳಕ್ಕೆ.